ಜೊತೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇದೆ. ಅಧ್ಯಕ್ಷ ಸ್ಥಾನದ ಸ್ಪರ್ಧೆಯಲ್ಲಿ ರೇಸ್ನಲ್ಲಿ ಇಬ್ಬರ ಹಣಾಹಣಿ ಇದೆ. ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ, ಕೇರಳದ ಸಂಸದ ಶಶಿ ತರೂರ್ ಮಧ್ಯೆ ಜಟಾಪಟಿ ಇದೆ. ಇಲ್ಲಿ ರಾಜ್ಯದ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪಟ್ಟ ಖಚಿತವಾಗ್ತಾ ಇದೆ. ಬಹುತೇಕ ಖರ್ಗೆ ಅವರ ಗೆಲುವು ಸುಲಭ ಅಂತ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾಗಿ ಬಹುತೇಕ ಆಯ್ಕೆ ಆದಂತೆ ಲೆಕ್ಕ ಅಂತ ಗಾಂಧಿ ಪರಿವಾರದ ಆಪ್ತರು. ಮಲ್ಲಿಕಾರ್ಜುನ ಖರ್ಗೆ ಅವರು ಸುದೀರ್ಘ 6 ದಶಕದ ರಾಜಕೀಯ ಜೀವನ ಅವರದ್ದು. 60 ವರ್ಷಗಳ ಕಾಲ ರಾಜಕೀಯ ಜೀವನವನ್ನೇ ಕಳೆದಿದ್ದಾರೆ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು. 60 ವರ್ಷಗಳು ರಾಜಕೀಯದಲ್ಲೇ, ಏಜ್ ಅಲ್ಲ ನಾನು ಮಾತಾಡ್ತಿರೋದು, ಅವರ ರಾಜಕೀಯದ ಅನುಭವವೇ 6 ದಶಕ, ಅರ್ಥಾತ್ 60 ವರ್ಷ ಅಂತ. ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. 5 ದಶಕದಲ್ಲಿ ಅವರು ಕಾಂಗ್ರೆಸ್ನಲ್ಲೇ ಕಾಲ ಕಳೆದಿದ್ದಾರೆ. ಅವರ ರಾಜಕೀಯ ಜೀವನಕ್ಕೆ 6 ದಶಕ, ಕಾಂಗ್ರೆಸ್ನಲ್ಲಿ ಅವರ ಅನುಭವಕ್ಕೆ ಒಬ್ಬ ಕಾಂಗ್ರೆಸ್ಸಿಗರಾಗಿ 5 ದಶಕವನ್ನು ಅವರು ಕಾಂಗ್ರೆಸ್ಸಲ್ಲೇ ಕಳೆದಿದ್ದಾರೆ. ಗಾಂಧಿ ಕುಟುಂಬದ ಬಗ್ಗೆ ಅಚಲ ನಿಷ್ಠೆಯನ್ನು ಹೊಂದಿರತಕ್ಕಂಥ ನಾಯಕ, BJP ಸಂಘ ಪರಿವಾರದ ಕಟು ವಿರೋಧಿ. ಅವರು ಇಂಗ್ಲೀಷ್ ಬಲ್ಲರು, ಹಿಂದಿ ಮಾತಾಡ್ತಾರೆ, ಉರ್ದು ಕೂಡ ಗೊತ್ತು, ಕನ್ನಡ ತೆಲುಗು ಭಾಷೆಗಳ ಮೇಲೆ ಹಿಡಿತ ಕೂಡ ಇದೆ. ಹಾಗಾಗಿ ಸಮಸ್ಯೆ ಇರಲಿಕ್ಕಿಲ್ಲ. ಬಹುತೇಕ ಸಂದರ್ಭಗಳಲ್ಲಿ ದಕ್ಷಿಣದಿಂದ ಯಾರಾದರೂ ಉತ್ತರದ ಮಟ್ಟದ ದೊಡ್ಡ ನಾಯಕರಾಗಬೇಕು ಅಂತ ಹೇಳಿದ್ರೆ ಅವರಿಗೆ ಇನ್ಕ್ಲೂಡಿಂಗ್ ದೇವೇಗೌಡರು ದೊಡ್ಡ ತೊಡಕಾಗಿದ್ದೇ ಹಿಂದಿ. ಅನಂತರ ದೇವೇಗೌಡರು ಕಲ್ತ್ಕೊಂಡ್ರು, ಬಿಡಿ ಬೇರೆ ವಿಚಾರ. ಆದರೆ ದಕ್ಷಿಣದ ನಾಯಕರ ಸಮಸ್ಯೆನೇ ಲ್ಯಾಂಗ್ವೇಜ್ ಪ್ರಾಬ್ಲಮ್. ನಮ್ಮ ಕನ್ನಡ ಬರುತ್ತೆ, ಸ್ವಲ್ಪ ಮಟ್ಟ ತೆಲುಗು ಬರುತ್ತೆ, ಹಿಂದಿ ಇಂಗ್ಲೀಷ್ ಸ್ವಲ್ಪ ಕಷ್ಟ ಅಲ್ಲಪ್ಪ ಎನ್ನುವಂಥ ನಾಯಕರೇ ಜಾಸ್ತಿ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂಗ್ಲೀಷ್ ಮೇಲೆ ಅವರಿಗೆ ಹೋಲ್ಡ್ ಇದೆ, ಹಿಂದಿ ಚೆನ್ನಾಗಿ ಮಾತಾಡ್ತಾರೆ, ಉರ್ದು ಆಗಾಗ ಅವರ ಮಾತಿನಲ್ಲಿ ಉರ್ದು ಹಾದು ಹೋಗುತ್ತೆ. ಉರ್ದುವಿನ ಅನೇಕ ಗಾದೆಗಳನ್ನು, ಅಲ್ಲಿನ ಒಂದು ಮಾತನ್ನು ಕೋಟ್ ಮಾಡ್ತಾ ಇರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಕನ್ನಡ ಹೇಳೋದೆ ಬೇಡ, ತೆಲುಗು ಆ ಒಂದು ಭಾಷೆ ಮೇಲೂ ಕೂಡ ಹಿಡಿತ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. ಉತ್ತರ ಭಾರತದ ಹಿಂದಿಯ ಮೇಲೆ ಬಹಳ ಪ್ರಭುತ್ವ ಇದೆ. ಹಾಗಾಗಿ ಇವರು ಲೋಕಸಭೆಯಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಅಷ್ಟೇ, ಈಗ ರಾಜ್ಯಸಭೆಯಲ್ಲಿ ಇದ್ದಾರೆ ಅವರು, ಅಲ್ಲಿಯೂ ಅಷ್ಟೇ. ಅವರಿಗೆ ಭಾಷೆ ತೊಡಕಾಗಲ್ಲ, ಧಾಟಿ ತೊಡಕಾಗಲ್ಲ ಅವರಿಗೆ. ವಾಗ್ದಾಳಿ ವಾಗ್ಬಾಣಗಳು ಲೀಲಾಜಾಲವಾಗಿ ಸರಾಗವಾಗಿ ಸಲೀಸಾಗಿ ಬರ್ತಾ ಇರುತ್ತೆ. ವಿಷಯವನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಕೂಡ ಅಮೋಘವಾಗಿದೆ. ಪ್ರಧಾನಿ ಅಮಿತ್ ಶಾ ಅವರಿಗೆ ಮಾತಿನಲ್ಲೇ ಚಾಟಿ ಬೀಸ್ತಕ್ಕಂಥ ಚಕಚಕ್ಯತೆ ಇರತಕ್ಕಂಥ ನಾಯಕ. ಪಕ್ಷದ ಒಳಗಡೆಯೂ ಎಲ್ಲ ನಾಯಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆಯ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಕ್ರೀಡಿಸ್ಕೊಳ್ಳಿಕ್ಕೆ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆ ಮಾಡ್ತಾರೆ ಅಂದ ತಕ್ಷಣವೇ ಬಹುತೇಕ ಅವತ್ತಿಗೆ ಒಂದು ಪ್ರೈಮಾಫೆಸಿ ಮೇಲ್ನೋಟಕ್ಕೆ ಜನ ಮಾತಾಡೋದ ಪ್ರಕಾರ ನಿರ್ಧಾರವಾದಂತೆ ಕಾಣಿಸ್ತಾ ಇತ್ತು. ಇಲ್ಲ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಂತ ಒಂದು ಚಾನ್ಸ್ ಜೋರಾಗಿದೆ ಅಂಥೇಳಿ ಈಗ ಅದು ಚೆಕ್ ಮಾಡಿಕೊಂಡಾಗ ಅವರ ಭಾಷೆ ಮೇಲೆ ಹಿಡಿತ, ಅವರು ನಡೆದು ಬಂದಿರತಕ್ಕಂಥ ಹಾದಿ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರು ಬೀಸಿದಂಥ ಚಾಟಿ ಎಲ್ಲವನ್ನು ಕನ್ಸಿಡರ್ ಮಾಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಆಯ್ಕೆಯ ಪ್ರಮಾಣ ಎಷ್ಟಿದೆ, ಎಷ್ಟು ಜಾಸ್ತಿ ಇದೆ ಅಂತ. ರಮಕಾಂತ್, AICC ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಒಂದು ಕಡೆ ಇಡೀ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಪ್ರದೇಶ ಕಾಂಗ್ರೆಸ್ ಕಮಿಟಿಗಳ ಸದಸ್ಯರು ಯಾರಿದ್ದಾರೆ ಅವರು ಎಲ್ಲರೂ ಕೂಡ ಮತದಾನವನ್ನು ಮಾಡ್ತಾ ಇದ್ದಾರೆ. ಸೊ ರಾಜ್ಯದಲ್ಲೂ ಕೂಡ KPCC ಕಚೇರಿ ಮತ್ತು ಬಳ್ಳಾರಿಯಲ್ಲಿ 2 ಮತದಾನ ಕೇಂದ್ರಗಳನ್ನು ಮಾಡಲಾಗಿದೆ. ಕಾರಣ, ಬಳ್ಳಾರಿಯಲ್ಲಿ ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ರಾಹುಲ್ ಗಾಂಧಿಯವರು ಇರೋದ್ರಿಂದ ಬಳ್ಳಾರಿಯ ಸಂಗನಕಲ್ಲಿನಲ್ಲಿ ಈಗ ಅಲ್ಲಿ ಮತದಾನವನ್ನು ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಹಾಗೆ KPCC ಕಚೇರಿಯಲ್ಲೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಈಗಾಗಲೇ KPCC ಕಚೇರಿಯಲ್ಲೂ ಕೂಡ ಹಿರಿಯ ನಾಯಕರು AICC ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮತದಾನವನ್ನು ಮಾಡಿದರು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಮತದಾನವನ್ನು ಮಾಡಿದರು. KPCC ಅಧ್ಯಕ್ಷ DK ಶಿವಕುಮಾರ್, RV ದೇಶಪಾಂಡೆ, ದಿನೇಶ್ ಗುಂಡೂರಾವ್ ಸೇರಿದಂತೆ ಬಹುತೇಕ ನಾಯಕರು ಕೂಡ ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ. ಹಾಗೆ KPCC ಸದಸ್ಯರು ಕೂಡ ಮತದಾನವನ್ನು ಮಾಡ್ತಾ ಇದ್ದಾರೆ. 503 ಜನ ಸದಸ್ಯರು KPCC ವತಿಯಿಂದ ಇದ್ದಾರೆ. ಸೊ ಅವರಲ್ಲಿ ಈಗಾಗಲೇ 423 ಮಂದಿ ಮತದಾನವನ್ನು ಮಾಡಿದ್ದಾರೆ. ಬಳ್ಳಾರಿಯಲ್ಲೂ ಕೂಡ 40 ಜನ ಸದಸ್ಯರಿದ್ದಾರೆ ಮತದಾನವನ್ನು ಮಾಡೋದಕ್ಕೆ. ರಾಹುಲ್ ಗಾಂಧಿ ಅವರು ಸೇರಿದಂತೆ ಈಗಾಗಲೇ ಅಲ್ಲೂ ಕೂಡ ಬಹುತೇಕವಾಗಿ ಎಲ್ಲರೂ ಕೂಡ ಮತದಾನವನ್ನು ಮಾಡಿದ್ದಾರೆ. ಒಂದು ಕಡೆ AICC ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಸ್ಪರ್ಧೆ ಇತ್ತು. ಒಬ್ಬೊಬ್ಬರೇ ಹಿಂದೆ ಸರಿದ ಕಣದಿಂದ ಹಿಂದೆ ಸರಿತಾರೆ, ಆದರೆ ಶಶಿ ತರೂರ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕಣದಲ್ಲೇ ಉಳ್ಕೊಳ್ತಾರೆ. ಹಾಗಾಗಿ ಇವತ್ತು ಈ ಚುನಾವಣೆ ನಡೀತಾ ಇದೆ, 19ರಂದು ಮತ ಎಣಿಕೆ ಆಗುತ್ತೆ. ಅಲ್ಲಿ ಕೌಂಟಿಂಗ್ ದಿನ ಯಾರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇದು ಯಾಕೆಂದರೆ ಪಕ್ಷದ ಆಂತರಿಕ ಚುನಾವಣೆ, ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇರುವಂತಹ ಒಂದು ಆಂತರಿಕ ಚುನಾವಣೆ. ಸೊ ಹಾಗಾಗಿ 19ರಂದು ಯಾರು ಗೆಲ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಈಗ ಪ್ರಸ್ತುತ ವಾತಾವರಣವನ್ನು ನೋಡಿದ್ರೆ
ಮಲ್ಲಿಕಾರ್ಜುನ ಖರ್ಗೆ ಅವರ ಬಹುತೇಕ ಅಧ್ಯಕ್ಷರಾಗಿ ಆಯ್ಕೆಯಾಗೋದು ಖಚಿತವಾಗಿದೆ. ಯಾಕೆಂದ್ರೆ ಗಾಂಧಿ ಪರಿವಾರದ ನಿಷ್ಠರು, ಗಾಂಧಿ ಕುಟುಂಬದ ಜೊತೆ ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿರುವಂತದ್ದು, ಜೊತೆಗೆ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ವಯಸ್ಸಿನಲ್ಲೂ ಕೂಡ ಹಿರಿಯರು, ಹಾಗೆ ಸುದೀರ್ಘವಾದಂತ ರಾಜಕೀಯ ಇತಿಹಾಸ ಇದೆ. 5 ದಶಕಗಳ ಕಾಲ ಅವರು ರಾಜಕಾರಣದಲ್ಲಿ ಇದ್ದಾರೆ, ಹಲವು ಸ್ಥಾನಮಾನಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ರಾಜ್ಯದಲ್ಲೂ ಕೂಡ ಸಚಿವರಾಗಿದ್ದಂಥವ್ರು, ಪ್ರತಿಪಕ್ಷ ನಾಯಕರಾಗಿದ್ದಂಥವ್ರು, ಕೇಂದ್ರದಲ್ಲೂ ಕೂಡ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಪ್ರತಿಪಕ್ಷ ನಾಯಕರಾಗಿದ್ದಂಥವ್ರು, ಹಾಗೆ ಈಗ ರಾಜ್ಯಸಭೆಯಲ್ಲೂ ಕೂಡ ಪ್ರತಿಪಕ್ಷ ನಾಯಕರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ರೈಲ್ವೆ ಸಚಿವರಾಗಿದ್ದಂಥವ್ರು, ಕಾರ್ಮಿಕ ಇಲಾಖೆಯನ್ನು ಕೂಡ ಕೇಂದ್ರದಲ್ಲಿ ಅವರು ಯಶಸ್ವಿಯಾಗಿ ನಿಭಾಯಿಸಿದ್ರು. ಸೊ ಹಾಗಾಗಿ ಒಂದು ಕಡೆ ಖರ್ಗೆಯವರಿಗೆ ಸುದೀರ್ಘವಾದಂತಹ ಆಡಳಿತ ಅನುಭವ, ರಾಜಕೀಯ ಅನುಭವ, ಜೊತೆಗೆ ಪಕ್ಷದಲ್ಲಿರುವಂತಹ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಅನುಭವ ಅವ್ರಿಗಿರೋದ್ರಿಂದ ಎಲ್ಲರೂ ಕೂಡ ಅವರನ್ನ ಬೆಂಬಲಿಸ್ತಾರೆ ಅನ್ನುವಂಥ ಒಂದು ಮಾತುಗಳು ಈಗಾಗಲೇ ಕೇಳಿಬರ್ತಾ ಇದೆ. ಜೊತೆಗೆ ಗಾಂಧಿ ಪರಿವಾರದ ಜೊತೆ ಅತ್ಯುತ್ತಮವಾದಂತ ಒಂದು ಸಂಬಂಧ, ನಿಕಟ ಸಂಬಂಧವನ್ನ ಇಟ್ಕೊಂಡಿರೋದ್ರಿಂದ ಅವರ ಆಯ್ಕೆ ಖಚಿತ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಈಗ ನಮಗೆ ಸಿಕ್ಕಿದೆ. ಇನ್ನೊಂದು ಕಡೆ ಖರ್ಗೆಯವರ ಒಂದು ಏನಿದೆ ಅನ್ನುವಂಥದ್ದನ್ನ ಗಮನಿಸಿದಾಗ, ಅವರು ಸುದೀರ್ಘ ರಾಜಕೀಯ ಇತಿಹಾಸದ ಜೊತೆ ಸಮಗ್ರವಾಗಿ ಮಾತನಾಡುವಂತ ಒಂದು ಶೈಲಿ ಕೂಡ ಇದೆ, ಭಾಷಣ ಶೈಲಿ ಇದೆ, ಹಾಗೆ 5-6 ಭಾಷೆಗಳಲ್ಲಿ ಪ್ರಭುತ್ವವನ್ನು ಸಾಧಿಸಿದ್ದಾರೆ. ಇಂಗ್ಲಿಷ್, ಹಿಂದಿ, ಉರ್ದು, ಕನ್ನಡ, ತೆಲುಗು ಸೇರಿದಂತೆ 5-6 ಭಾಷೆಗಳಲ್ಲೂ ಕೂಡ ಅವರು ಬಹಳ ಪ್ರಬುದ್ಧರಾಗಿದ್ದಾರೆ. ಹಿಂದೆ ಅವರು ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಅವರನ್ನ ಮದ್ರಾಸಿ ಅಂತೇಳಿ ಅವರನ್ನ ಲೇವಡಿ ಮಾಡ್ತಾ ಇದ್ರು ಆ ಉತ್ತರ ಭಾರತದಲ್ಲಿರುವಂತಹ ಸಂಸದರು. ಆದರೆ ಆ ನಂತರದಲ್ಲಿ ಗೊತ್ತಾಯಿತು, ಇವರ ಒಂದು ಸದನದಲ್ಲಿ ಮಾತನಾಡುವಂತಹ ಶೈಲಿ, ಪ್ರಖರವಾದಂಥ ಒಂದು ಭಾಷಣ, ಹಾಗೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿತಾ ಇದ್ದಂತಹ ಒಂದು ಕಲೆ, ಇದೆಲ್ಲವೂ ಕೂಡ ಅಲ್ಲಿನವರಿಗೆ ಬಹಳ ಬೇಗ ತಡ್ತು. ಓ, ಈ ಮದ್ರಾಸಿಯಲ್ಲ, ಇವ್ರಿಗೂ ಕೂಡ ಭಾಷೆಯ ಮೇಲೆ ಸಾಕಷ್ಟು ಹಿಡ್ತಾ ಇದೆ, ಅನುಭವ ಇದೆ ಅನ್ನುವಂಥದ್ದು ಅಲ್ಲಿರುವಂತಹ ನಾಯಕರಿಗೂ ಕೂಡ ಬರುತ್ತೆ. ಯಾಕೆಂದರೆ ಇದನ್ನು BJP ನಾಯಕರು ಕೂಡ ಅವರು ಅದನ್ನು ಒಪ್ಕೊಳ್ತಾರೆ. ಸೊ ಹಾಗಾಗಿ ಇವರು ಉರ್ದು ಮತ್ತು ಹಿಂದಿಯ ಮೇಲೆ ಇರುವಂತಹ ಹಿಡಿತ, ಇಂಗ್ಲೀಷ್ನ ಮೇಲಿರುವಂತಹ ಹಿಡಿತ ಏನಿದೆ, ಹಾಗಾಗಿ ಇದು ಉತ್ತರ ಭಾರತದಲ್ಲೂ ಕೂಡ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಸಮಗ್ರವಾಗಿ ಮತ್ತೆ ಮತ್ತಷ್ಟು ಬಲಿಷ್ಠಗೊಳಿಸುವಂಥ ನಿಟ್ಟಿನಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ಕಾಂಗ್ರೆಸ್ ನಾಯಕರಿಗಿದೆ. ಹಾಗಾಗಿ ಎಲ್ಲ ಪ್ರದೇಶ ಕಾಂಗ್ರೆಸ್ ಕಮಿಟಿಗಳೇನಿದೆ ಬಹುತೇಕವಾಗಿ ಖರ್ಗೆಯವರಿಗೆ ಅವರು ಮತದಾನವನ್ನು ಮಾಡ್ತಾರೆ, ಅವರನ್ನೇ ಆಯ್ಕೆ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಇದೆ. ಹಾಗಾಗಿ 19ರಂದು ಅಧಿಕೃತವಾಗಿ ಏನು ಕೌಂಟಿಂಗ್ ಆಗುತ್ತೆ, ಅವತ್ತು ಖರ್ಗೆಯವರ ಗೆಲ್ಲುವಂಥದ್ದು ಅನ್ನುವಂಥದ್ದು ಅಧಿಕೃತವಾಗಿ ಘೋಷಣೆ ಆಗುತ್ತೆ. ಬಹುತೇಕವಾಗಿ ಖರ್ಗೆಯವರು ನೂತನ AICC ಅಧ್ಯಕ್ಷರಾಗಿ ಆಯ್ಕೆಯಾಗುವಂಥ ಒಂದು ಸಾಧ್ಯತೆಗಳು ಖಚಿತವಾಗಿದೆ. ರಮಕಾಂತ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.